ನಮಸ್ತೆ ಎಲ್ಲರಿಗೂ. ಪೊಂಗಲ್ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ದೇವಸ್ಥಾನದಲ್ಲಿ ಕೊಡುವ ಪ್ರಸಾದದ ರೂಪದಲ್ಲಿರುವ ಪೊಂಗಲನ್ನು ಹೇಗೆ ಮಾಡ್ತಾರಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ. ನಾವು ರೆಗ್ಯುಲರ್ ಆಗಿ ಮನೆಯಲ್ಲಿ ಮಾಡುವ ಪೊಂಗಲ್ಗಿಂತ ಒಂದು ಸ್ವಲ್ಪ ಬೇರೆಯ ಕ್ರಮ ಇದನ್ನು ಮಾಡೋದು. ಅದನ್ನು ಇವತ್ತು ಹೇಗೆ ಮಾಡೋದು ಅಂತೇಳಿ ನೋಡುವ. ಅದಕ್ಕೆ ಹೆಚ್ಚಿನ ಐಟಮ್ಗಳೇನೂ ಬೇಡ. 1/4 kg ಅಕ್ಕಿ ತಗೊಂಡಿದ್ದೇನೆ. ಅದಕ್ಕೆ 1 kg ಬೆಲ್ಲ ತಗೊಂಡಿದ್ದೇನೆ. 10 ಏಲಕ್ಕಿ, ಅದು ಸಿಪ್ಪೆ ಸಹಿತ ಜಜ್ಜಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ. ಹಾಗೆಯೇ ಅಕ್ಕಿ ಎಷ್ಟು ತಗೊಳ್ತೀರಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ, ಅಂದರೆ 1/4 kg ಅಂದರೆ 350 ml ತುಪ್ಪ ಬೇಕಿದಕ್ಕೆ. ಮೊದಲಿಗೆ ಈ ಅಕ್ಕಿಯನ್ನು 1/4 kg ಸಾಧಾರಣ 1/4 ಲೀಟರ್ನಷ್ಟು ನೀರು ಹಾಕಿ ಇದನ್ನು ಮೆತ್ತಗೆ ಬೇಯಿಸಿಕೊಳ್ಬೇಕು. ಅದನ್ನು ಬೇಯಿಸಿಕೊಳ್ಳುವ ಫಸ್ಟಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕು. 2-3 ಸತಿ ಆದರೂ ತೊಳಿಬೇಕು. ತೊಳೆದ ನಂತರ ಬೇಯಿಸಿಕೊಳ್ಳುವ ಅಕ್ಕಿಯನ್ನು. ಹುರಿಯೋದೆಲ್ಲ ಏನಿಲ್ಲ, ಹಾಗೇ ಅದನ್ನು ಚೆನ್ನಾಗಿ ತೊಳೆದು ಬೇಯಿಸಿಕೊಳ್ಳೋದು. ಇದು ಬೇಯಲಿಕ್ಕೀಗ 1 ಲೀಟ್ರಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಈಗ ಮುಚ್ಚಳ ಮುಚ್ಚಿ 6 ವಿಸಿಲ್ ಕೂಗಿಸ್ಕೊಳ್ತೇನೆ ನಾನು. ಇದಕ್ಕೆ ಬೇರೇನೂ ಹಾಕ್ತಿಲ್ಲ. ದೇವಸ್ಥಾನಗಳಲ್ಲಿ ಮಾಡುವಾಗ ಅದಕ್ಕೆ ಹಾಲಾಗಲಿ ಅಥವಾ ಬೇಳೆ ಆಗಲಿ ಹಾಕೋದಿಲ್ಲ. ಯಾಕೆ ಅಂದರೆ ಬೆಳಗಿನ ನೈವೇದ್ಯಕ್ಕೋಸ್ಕರ ಅವರು 12 ಗಂಟೆ ಆಗುವಾಗಲೇ ಅದನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಲು ಅಥವಾ ಬೇಳೆ ಹಾಕಿದರೆ ಅದು ಹಾಳಾಗುವ ಸಂಭವ ಇರ್ತದೆ. ಅದಕ್ಕೋಸ್ಕರ ಡೈರೆಕ್ಟ್ ಅವರು ಅಕ್ಕಿ ಹಾಗೂ ಬೆಲ್ಲ ಉಪಯೋಗಿಸ್ಕೊಂಡು ಮಾಡ್ತಾರಲ್ಲಿ. ದೊಡ್ಡ ದೊಡ್ಡ ಫೇಮಸ್ ದೇವಸ್ಥಾನಗಳು, ಮೀನಾಕ್ಷಿ ಟೆಂಪಲ್ ಇರ್ಬೋದು, ತಿರುಪತಿ ಟೆಂಪಲ್ ಇರ್ಬೋದು, ಅಲ್ಲೆಲ್ಲ ಹೀಗೆ ಮಾಡ್ತಾರೆ. 1 kg ಬೆಲ್ಲವನ್ನು ಹಾಗೆ ಜಜ್ಜಿ ಹುಡಿ ಮಾಡಿಕೊಂಡೆ ನಾನು. ಇದನ್ನು ಈಗ ಒಂದು ಪಾತ್ರೆಗೆ ಹಾಕಿ 1 ಕಪ್ಪಷ್ಟು ನೀರು ಹಾಕಿ ಅದನ್ನು ನೀರು ಮಾಡಿಕೊಳ್ತೇನೆ. ಆಮೇಲೆ ನಾವು ಸೋಸಿಕೊಳ್ಬೇಕು ಇದನ್ನು. 1 ಕಪ್ಪಷ್ಟು ನೀರು ಹಾಕ್ಕೊಳ್ತೇನೆ. ಇದೀಗ ಸರಿಯಾಗಿ ನೀರಾಗಲಿ. ಇದು ನೋಡಿ, ಒಂದೇಳೆ ಪಾಕ ಎಲ್ಲ ಏನಾಗೋದು ಬೇಡ, ಜಸ್ಟ್ ಕರಗಿದ್ರೆ ಸಾಕಿದು ಬೆಲ್ಲ. ಇದೀಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ. ನಾನು ಗ್ಯಾಸ್ ಆಫ್ ಮಾಡಿಕೊಳ್ತೇನೆ. ಇದನ್ನು ಬೇರೆಯೇ ಕರಗಿಸಿ ಹಾಕುವ ಉದ್ದೇಶ ಅಂದರೆ ಇದರಲ್ಲಿ ಕಬ್ಬಿನ ಜಲ್ಲೆಯ ಕಸಗಳೆಲ್ಲ ಇದ್ದರೆ ಅದನ್ನು ತೆಗಿಲಿಕ್ಕಂತೇಳಷ್ಟೇ. ಅನ್ನ ನೋಡಿ ಮೆತ್ತಗೆ ಬೆಂದು ರೆಡಿ ಆಯಿತು. ಇದನ್ನು ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳುವ. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಇದನ್ನು. ನೋಡಿ ಈ ಥರ ಮುದ್ದೆ ಮುದ್ದೆ ಆಗಬೇಕಿದು. ಇದನ್ನು ಬೇಯಿಸಿದ ನೀರು ತೆಗಿಲಿಕ್ಕಿಲ್ಲ. ಒಂದು ನಿಮಿಷ ಆದರೂ ಇದನ್ನು ಹೀಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಫಸ್ಟಿಗೆ. ಆಮೇಲೆ ಇದಕ್ಕೆ ನಾವು ಬಿಸಿ ಮಾಡಿ ಇಟ್ಕೊಳ್ಳೋಂತಹ ಬೆಲ್ಲವನ್ನು ಸೋಸಿ ಹಾಕ್ಕೊಳ್ಳುವ. ಇನ್ನೀಗ ಇದನ್ನು ಸರಿಯಾಗಿ ಪಾಕ ಬರುವವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೆಲ್ಲ ಸರಿಯಾಗಿ ಪಾಕ ಆಗಬೇಕಿದು. ಇದಕ್ಕೀಗ ನಾವು ಬರೀ ಅನ್ನ ಮತ್ತು ಬೆಲ್ಲ ಎರಡೇ ಇರೋದು, ಇದರಲ್ಲಿ ಬೇರೇನೂ ಇಲ್ಲ. ಬಾಕಿ ಉಳಿದನ್ನೆಲ್ಲ ಇನ್ನೂ ಸೇರಿಸ್ಬೇಕಷ್ಟೇ. ಇದರಲ್ಲಿ ಹಾಲು ಹಾಕುವುದಿಲ್ಲ, ಬೇಳೆ ಕೂಡ ಇಲ್ಲ. 5 ನಿಮಿಷ ಕಾಯಿಸಿದ ನಂತರ ಒಂದು 100 ml ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ನಾವಿಲ್ಲಿ 350 ml ತುಪ್ಪ ಯೂಸ್ ಮಾಡ್ತೇವೆ. ಇದಕ್ಕೆ ಇದೀಗ 10 ನಿಮಿಷ ಆಯಿತು. ಇದಕ್ಕೆ ಪುನಃ ಒಂದು 100 ml ತುಪ್ಪ ಹಾಕ್ಕೊಳ್ತೇನೆ. ಜೊತೆಗೇನೆ ಜಜ್ಜಿ ಇಟ್ಕೊಂಡಂತಹ ಏಲಕ್ಕಿ ಸಿಪ್ಪೆ ಸಹಿತ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಪುನಃ ತಳ ಹಿಡಿಯದ ಹಾಗೆ ಚೆನ್ನಾಗಿ ಮಗಚಿಕೊಳ್ತಾ ಇರಬೇಕು. ಉಳಿದ ತುಪ್ಪವನ್ನು ಇನ್ನೊಂದು ಬಾಣಲೆಗೆ ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹುರಿದುಕೊಳ್ಳುವ. ನೀವು ಮನೆಯಲ್ಲಿ ಮಾಡುವ ಪೊಂಗಲ್ಗೂ ಹಾಗೂ ದೇವಸ್ಥಾನದಲ್ಲಿ ಸಿಗುವ ಪೊಂಗಲ್ಗೂ ಇರೋ ವ್ಯತ್ಯಾಸ ಅಂದರೆ, ಮನೆಯಲ್ಲೇ ಮಾಡುವ ಪೊಂಗಲ್ಗೆ ಹಾಲು ಮತ್ತು ಬೇಳೆ ಹಾಕ್ತೇವೆ ನಾವು. ದೇವಸ್ಥಾನಗಳಲ್ಲಿ ಮಾಡುವ ಪೊಂಗಲ್ಗೆ ಹಾಲು ಹಾಗೂ ಬೇಳೆ ಎರಡೂ ಕೂಡ ಹಾಕೋದಿಲ್ಲ.
ಹಾಗಾಗಿ ಅದರ ರುಚಿಯೇ ಬೇರೆ ಇರ್ತದೆ. ನಾವು ಹಾಲು ಹಾಕಿದ ಕೂಡಲೇ ಯಾವುದೇ ಒಂದು ಇದು ಪಾಯಸದ ಅಳತೆಗೆ ಬರ್ತದೆ, ಅದು ಪಾಯಸದ ರುಚಿ ಬರ್ತದೆ. ಅದಕ್ಕೆ ಇದು ಪ್ರಸಾದದ ಹಾಗೆ ಇರ್ತದೆ ನೋಡಿ. ಇದು ಆಗ್ತಾ ಬಂತೀಗ. ಇದನ್ನು ಈಗ ಬೇಯ್ತಾ ಇರುವ ಪೊಂಗಲ್ಗೆ ಸೇರಿಸ್ಕೊಳ್ಳುವ. ಈಗ ಒಂದು 15 ನಿಮಿಷ ಆಯಿತು ನಾನು ಇದನ್ನು ಮಾಡ್ತಾ ಇರೋದು. ಇನ್ನೂ ಒಂದು 5 ನಿಮಿಷ ಇದನ್ನು ಮಾಡಬೇಕಾಗ್ತದೆ. ಒಟ್ಟಿಗೆ ಇದನ್ನು ಮಾಡಲಿಕ್ಕೆ ಒಂದು 20 ನಿಮಿಷ ಬೇಕಾಗ್ತದೆ. 1/2 ಕೆಜಿ ಅನ್ನದ್ದು, ಅನ್ನದ್ದಲ್ಲ ಅಕ್ಕಿದು. 1/2 ಕೆಜಿ ಅಕ್ಕಿಗೆ 1 ಕೆಜಿ ಬೆಲ್ಲ, ಹಾಗೆ 350 ml ಅಷ್ಟು ತುಪ್ಪ, 1 ಹಿಡಿಯಷ್ಟು ಗೋಡಂಬಿ, 1 ಹಿಡಿಯಷ್ಟು ದ್ರಾಕ್ಷೆ, ಹಾಗೂ 1/10 ಗ್ರಾಮಿನಷ್ಟು ಏಲಕ್ಕಿ ಹಾಕ್ಕೊಂಡಿದ್ದೇನೆ. ಏಲಕ್ಕಿ ಇಷ್ಟಪಡೋರು ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಬಹುದು. 1/25 ಗ್ರಾಮಿನವರೆಗೆ ಏಲಕ್ಕಿ ಹಾಕ್ಕೊಳ್ಬೋದು. ನೋಡಿ, ದೇವಸ್ಥಾನದಲ್ಲಿ ಸಿಗುವಂತಹ ಸಕ್ಕರೆ ಪೊಂಗಲ್ ರೆಡಿಯಾಯಿತು. ನೋಡಿ, ಇದೇ ಅಳತೆಯಲ್ಲಿ ಇರ್ತದೆ. ಮಾಡುವಾಗ ಒಂದು ಸ್ವಲ್ಪ ತೆಳ್ಳಗೆ ಇರಲಿ ಅದು, ಆಮೇಲೆ ಅದು ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ. ಹಾಗಾಗಿ ನೋಡಿ, ದೇವಸ್ಥಾನದಲ್ಲಿ ಮಾಡುವಂತಹ ಪ್ರಸಾದದ ಸ್ಟೈಲಲ್ಲಿ ನಮ್ಮ ಪೊಂಗಲ್ ರೆಡಿಯಾಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಇದು ಹೇಗಾಗ್ತದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಪೇಜನ್ನು ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಕೂಡ ಮಾಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.